ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್ ನಾನು ರಕ್ಷತ್ ಶೆಟ್ಟಿ ಈಗ ಹೆಡ್ಲೈನ್ಸ್ ಹಮಾಸ್ನ ಉಗ್ರ ಭೂಮಿಯಲ್ಲಿ ನೆತ್ತರ ಕೋಡಿ ಹರಿತಾ ಇದೆ ಈವರೆಗೆ ಎರಡು ಕಡೆ 3700 ಜನ ಸಾವನ್ನಪ್ಪಿದ್ದಾರೆ ಗಾಜಾವನ್ನ ನಿಷೇಧಿತ ವಲಯ ಅಂತ ಇಸ್ರೇಲ್ ಕಾರ್ಯಾಚರಣೆ ನಡೆಸ್ತಾ ಇದೆ ಯುದ್ಧ ಎದುರಿಸೋದಕ್ಕೆ ವಾರ್ ಕ್ಯಾಬಿನೆಟ್ ರಚನೆಯಾಗಿದೆ ವೆಸ್ಟ್ ಬ್ಯಾಂಕ್ನಲ್ಲೂ ಯುದ್ಧದ ಸ್ಥಿತಿ ನಿರ್ಮಾಣವಾಗಿದೆ ಹಸಿವು ಮುಕ್ತ ಕರ್ನಾಟಕ ಅಂತ ಹೊರಟಿದ್ದ ಸಿದ್ದು ಗಾಡಿ ಪಂಚರ್ ಆದಂತೆ ಕಾಣಿಸ್ತಾ ಇದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕ್ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಅಕ್ಕಿಯಲ್ಲಿ ಕತ್ತರಿ ಬಿದ್ದಿದೆ ನ್ಯಾಯಬೆಲೆ ಅಂಗಡಿಗಳಿಗೂ ಫರ್ಮಾನು ಹೊರಡಿಸಲಾಗಿದ್ದು ಇಷ್ಟ ಇಲ್ಲದೇ ಇದ್ರೂ ಕೂಡ ಬದಲಿ ಧಾನ್ಯ ಪಡೆಯಬೇಕಿದೆ ಗೃಹ ಜ್ಯೋತಿಯಿಂದ ಬೆಳಗಿದ್ದ ಮನೆಗಳಲ್ಲಿ ಈಗ ಕತ್ತಲೆಯ ಭಾಗ್ಯ ಶುರುವಾಗಿದೆ ರಾಜ್ಯದೆಲ್ಲೆಡೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ರಾಜ್ಯಕ್ಕೆ ಪಂಚಭೂತಗಳು ಸಮಸ್ಯೆಯನ್ನು ತಂದೊಡ್ಡಿದೆ ರೈತರು ಅತಂತ್ರರಾಗಿದ್ದಾರೆ ಇತ ರಾಜ್ಯ ಸರ್ಕಾರ ಅಸಹಾಯಕವಾಗಿ ಕೂತಿದೆ ಲೋಕ ಗೆದ್ದು ಬೀಗಲು ಟಾರ್ಗೆಟ್ ಪಡೆದ ರಾಜ್ಯ ಕಾಂಗ್ರೆಸ್ ಹೆಚ್ಚು ಸ್ಥಾನಕ್ಕೆ ಸ್ಕೆಚ್ ಹಾಕಿದೆ ಕಮಲ ದಳ ನಾಯಕರನ್ನೇ ಗುರಿಯಾಗಿರಿಸಿ ಗುರಾಣಿ ಪ್ರಯೋಗವಾಗ್ತಾ ಇದೆ ಇವತ್ತು ರಾಮಪ್ಪ ಹಸ್ತಾಕ್ಷರ ಮಾಡಿದ್ದು ಮುಂದಿನ ವಾರ ಮತ್ತಿಬ್ಬರ ಹಸ್ತಲಾಗವ ಆಗ್ತಾ ಇದೆ ಈ ಮಧ್ಯೆ ಡಿಕೆ ಆಡಿದ ಮಾತು ಸಂಚಲನ ಸೃಷ್ಟಿಸಿದೆ ದಸರಾಗೂ ಮುನ್ನವೇ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಸೈದ್ಧಾಂತಿಕ ಸಮರ ಶುರುವಾಗಿದೆ ಮಹಿಷ ದಸರಾ ಕಾರ್ಯಕ್ರಮಕ್ಕೆ ಶರತ್ತುಬದ್ಧ ಅನುಮತಿ ಸಿಕ್ಕಿದ್ದು 10 ಕಂಡೀಷನ್ ಹಾಕಿ ವಿವಾದಿತ ಸಭೆಗೆ ಸಮ್ಮತಿಸಲಾಗಿದೆ ಇನ್ನು ನಾಳೆಯೇ ಮಹಿಷ ದಸರಾಗೆ ಸಿದ್ಧತೆ ನಡೆದಿದ್ದು ಇವತ್ತು ಮಧ್ಯರಾತ್ರಿಯಿಂದಲೇ ಸೆಕ್ಷನ್ 144 ಜಾರಿಯಾಗ್ತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ